ಸಾಮಾನ್ಯವಾಗಿ ಮನೆ ತಗೊಳ್ಳೋರೆಲ್ಲ ಲೋನ್ ತೊಗೊಂಡೇ ತೊಗೋತಾರೆ ಯಾಕೆ ಅಂತ ಅಂದರೆ ಲೋನ್ ಇಲ್ಲದೆ ಯಾರೂ ಮನೆ ತೊಗೊಳಲ್ಲ ಬಟ್ ಆದರೆ ಈ ಮನೆ ಮೇಲೆ ನಿಮಗೆ ಲೋನ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡಿಸ್ಕೋಬೇಕಲ್ವ ನಿಮ್ಗೆ ಎಷ್ಟು ಲೋನ್ ಆಗುತ್ತೆ ಈ ಮನೆ ತೊಗೋಬೋದಾ ನಾವು ಅನ್ನೋದನ್ನು ನೀವು ಚೆಕ್ ಮಾಡಿಸ್ಕೋಬೋದು ನೋಡಿ ಚೆಕ್ ಮಾಡಿ ಅವ್ರ ಹತ್ರ ಮಾತಾಡಿ ನೇರವಾಗಿ ನಿಮ್ಗೆ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನನಗೆ ಕಾಲ್ ಮಾಡಿ ಅವ್ರ ನಂಬರ್ನ ನಿಮಗೆ ಕೊಡ್ತೀನಿ ನೀವೇ ಡೈರೆಕ್ಟಾಗಿ ಅವ್ರ ಹತ್ರ ಮಾತಾಡಿ ಲೋನು ಲೋನ್ ಬಗ್ಗೆ ನೀವು ಡೀಟೇಲಾಗಿ ತಿಳ್ಕೊಬೋದು ಈ ಮನೆ ಮೇಲೆ ನಿಮ್ಗೆ ಎಷ್ಟು ಲೋನ್ ಆಗ್ಬೋದು ಅನ್ನೋದನ್ನ ನೀವು ತಿಳ್ಕೊಬಹುದು ನಮಸ್ಕಾರ ಸ್ನೇಹಿತರೆ ನಿಮ್ಗೊಂದು ಹೊಸ ಮನೆ ತೋರ್ಸೋಣ ಅಂತ ಬಂದಿದ್ದೀನಿ ಇವಾಗ ಗ್ರೌಂಡ್ ಫಸ್ಟ್ ಇದೆ ನೋಡಿ ವೆಸ್ಟ್ ಪೇಸ್ ನಾರ್ತ್ ಡೋರ್ ಇರುವಂತ ಮನೆ ಇದು ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿರುವಂತ ಮನೆ ಇದು ಇದನ್ನ ಅರವತ್ತೈದು ಲಕ್ಷ ಹೇಳ್ತಾರೆ ಬನ್ನಿ ಹಾಗಾದ್ರೆ ನೋಡೋಣ ಅರವತ್ತೈದು ಲಕ್ಷದ ಮನೆ ನೆಗೋಷಿಯಬಲ್ ಇದೆ ಅರವತ್ತೈ ಅರವತ್ತೈದು ಲಕ್ಷ ನೆಗೋಷಿಯಬಲ್ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಪಾರ್ಕಿಂಗ್ ಹೋಗೋಣ ಇವಾಗ ಸಿಂಪಲ್ ಆಗಿ ಒಂದು ಪಾರ್ಕಿಂಗ್ ನ ಬಿಟ್ಟಿದ್ದಾರೆ ಅಷ್ಟು ದೊಡ್ಡ ಕಾರ್ ಏನು ನಿಂತ್ಕೊಳ್ಳಲ್ಲ ಪರವಾಗಿಲ್ಲ ಕಾರ್ ನಿಂತ್ಕೊಳ್ಳುತ್ತೆ ಒಟ್ನಲ್ಲಿ ಸ್ವಲ್ಪ ಚಿಕ್ಕದಾಗಿರೋ ಕಾರ್ ನಿಂತ್ಕೊಳ್ಳತ್ತೆ ನೋಡಿ ಪಾರ್ಕಿಂಗ್ ವಾಲ್ಗೆಲ್ಲ ವಾಲ್ ಟೈಸ್ ಹಾಕಿದಾರೆ ನೀಟಾಗಿ ನನ್ನ ಬಲಭಾಗಕ್ಕೆ ಮೀಟರ್ ಬೋರ್ಡ್ ಬಂದಿದೆ ನೋಡಿ ಮತ್ತೆ ಇದನ್ನೇನಂತ ಅಂದ್ರೆ ಲೆಫ್ಟ್ ಸೈಡ್ಗೆ ನಿಮ್ಗೆ ಇಲ್ಲಿ ಸಿಲಿಂಡರ್ ಇಟ್ಕೊಳ್ಳುವಂತ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಆ ಶೇರ್ ಕೆಳಗಡೆ ಇದೆ ನೋಡ್ರಿ ಸಿಲಿಂಡರ್ ಇಟ್ಕೋಬಹುದು ಇದು ಮತ್ತೆ ಇದಕ್ಕೆ ಬೋರ್ವೆಲ್ ಇಲ್ಲ ಇದರಲ್ಲಿ ನೀರು ಮತ್ತೆ ಸಿಎಂ ಸಿ ವಾಟರ್ ಬರುತ್ತೆ ಅಷ್ಟೇನೆ ಮತ್ತೆ ಇಲ್ಲೊಂದು ಟಾಪ್ ನೀರು ನೀರ್ ಬರೋದಿಕ್ಕೆ ನೀರ್ ಬರ್ತಾ ಇದೆ ಸರ್ ಸ್ವಲ್ಪ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತ ಮನೆನ ಈಗ ನೋಡಕ್ ಹೋಗೋಣ ಒಳಗಡೆ ನಾರ್ತ್ ಡೋರ್ ಇಂದ ಎಂಟ್ರಿ ಆಗ್ಬೇಕಿದ್ರು ನೋಡಿ ನೋಡಕ್ ಮೊದ್ಲು ಇಲ್ಲಿ ನೋಡಿ ಗ್ರಿಲ್ ವರ್ಕ್ ಎಲ್ಲ ನೀಟ್ ಆಗಿ ಮಾಡಿದ್ದಾರೆ ಸೇಫ್ಟಿಗೋಸ್ಕರ ಗ್ರಿಲ್ ವರ್ಕ್ ಮಾಡಿದ್ದಾರೆ ಪೂರ್ತಿ ಕ್ಲೋಸ್ ಆಗಿದೆ ಗ್ರಿಲ್ ಬನ್ನಿ ಇವಾಗ ನಾರ್ತ್ ಡೋರ್ ಇಂದ ಎಂಟ್ರಿ ಆಗೋಣ ನೋಡಿ ಇದು ಸಂಪ್ ಇದು ಕಾಣಿಸ್ತಾ ಇದೆಯಲ್ಲ ಇದು ಸಂಪು ಇದು ನಾರ್ತ್ ಡೋರ್ ಅಂದ್ರೆ ನಂದಿ ಬಾಗ್ಲು ಬನ್ನಿ ಈಗ ಒಳಗಡೆ ಹೋಗೋಣ ಹೋದ ತಕ್ಷಣನೇ ಈಗ ರೈಟ್ ಸೈಡ್ಗೆ ನಿಮಗೆ ವಾಶ್ರೂಮ್ ಇದೆ ಟಾಯ್ಲೆಟ್ ವಾಯು ಮೂಲೆಗೆ ಬರುವಂತ ಇದು ವಾಶ್ರೂಮ್ ಇದು ಟಾಯ್ಲೆಟ್ ಬನ್ನಿ ಎಂಟ್ರಿ ಆಗೋಣ ಹಾಲ್ ಇದು ನೋಡ್ತಾ ಇದೀರಲ್ಲ ಹಾಲು ಸ್ವಲ್ಪ ಪರವಾಗಿಲ್ಲ ದೊಡ್ಡದಾಗೆ ಇದೆ ಇದು ನೋಡಿ ವಿಂಡೋ ಇಂದ ನಿಮ್ಗೆ ಆರಾಮಾಗಿ ಎಲ್ಲ ಗಾಳಿ ಬೆಳಕೆಲ್ಲ ನೀಟ್ ಬರುತ್ತೆ ಮತ್ತೆ ದೇವ್ರ ಮನೆನ ನೋಡಿ ಈ ಸೈಡ್ ಮಾಡಿದ್ದಾರೆ ವೆಸ್ಟ್ ಫೇಸ್ಗೆ ನೋಡಿ ಇದು ಪೂಜಾ ರೂಮು ಅದಾದ್ಮೇಲೆ ಏನು ಇವಾಗ ಲೆಫ್ಟ್ ಸೈಡ್ಗೆ ರೂಮ್ ಬಂದಿದೆ ಇದು ನೋಡಿ ಇದು ಲೆಫ್ಟ್ ಸೈಡ್ಗೆ ರೂಮ್ ಬಂದಿದೆ ಮತ್ತೆ ರೈಟ್ ಸೈಡ್ಗೆ ನೋಡಿ ಇದು ಕಿಚನ್ ಇದು ಅಗ್ನಿಮೂಲೆಗೆ ಕರೆಕ್ಟ್ ಆಗಿ ಕಿಚನ್ ಮಾಡಿದ್ದಾರೆ ನೀಟಾಗಿ ಗಾಳಿ ಬೆಳಕಿಗೆಲ್ಲ ಎಷ್ಟು ಚೆನ್ನಾಗಿದೆ ಇಲ್ಲಿ ಏನಂದ್ರೆ ಇದರಲ್ಲಿ ವುಡ್ ವರ್ಕ್ ಮಾಡಿಲ್ಲ ವುಡ್ ವರ್ಕ್ ಮಾಡಿಲ್ಲ ಬೇಕು ಅಂದ್ರೆ ಮಾಡ್ಕೊಡ್ತಾರೆ ಅಷ್ಟೇನೆ ವರ್ಕ್ ಇಲ್ಲ ಇದರಲ್ಲಿ ಮತ್ತೆ ನಿಮ್ಗೆ ಬನ್ನಿ ಹಾಗಾದ್ರೆ ಇವಾಗ ಬನ್ನಿ ಇವಾಗ ದೇವಮೂಲೆಗಿರುವಂತಹ ಒಂದು ರೂಮ್ ಇದು ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಆದ ಒಂದು ರೂಮ್ ಮಾಡಿದ್ದಾರೆ ಇದು ದೇವಮೂಲೆ ಇರುವಂತಹ ರೂಮು ರೂಮು ಕೂಡ ಅಷ್ಟೇನೆ ದೊಡ್ಡದಾಗಿದೆ ರೂಮು ಒಂದು ಖಾಲಿ ಖಾಲಿ ಬಡೀತದೆ ಯಾಕೆ ಅಂತ ಅಂದ್ರೆ ವುಡ್ ವರ್ಕ್ ಇಲ್ಲ ಅಂದ್ರೆ ಹಾಗೇನೆ ಮತ್ತೆ ಪಾಲ್ ಸೀಲಿಂಗ್ ಎಲ್ಲ ನೀಟಾಗಿ ಮಾಡಿದ್ದಾರೆ ವುಡ್ ವರ್ಕ್ ಇಲ್ಲ ಅಷ್ಟೇ ಬನ್ನಿ ಇವಾಗ ಗ್ರೌಂಡ್ ಫ್ಲೋರ್ ನೋಡಿದ್ವಲ್ಲ ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರ್ ಹೋಗಿ ನೋಡೋಣ ಹೇಗಿದೆ ಅಂತ ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ ಇವಾಗ ಇಲ್ಲೂ ಕೂಡ ಅಷ್ಟೇನೆ ಗ್ರಿಲ್ ವರ್ಕ್ ಎಲ್ಲ ನೀಟಾಗಿ ಮಾಡಿದ್ದಾರೆ ಕ್ಲೋಸ್ ಆಗೋ ತರ ಫುಲ್ಲು ಸೇಫ್ಟಿಗೋಸ್ಕರ ಗ್ರಿಲ್ ವರ್ಕ್ ಮಾಡಿದ್ದಾರೆ ಬನ್ನಿ ಇವಾಗ ವಾಲ್ಗ ಅಷ್ಟೇನೆ ವಾಲ್ ಟೈಸ್ ಎಲ್ಲ ಹಾಕಿದ್ದಾರೆ ನೀಟಾಗಿ ನೋಡಿ ಬನ್ನಿ ಹಾಗಾದ್ರೆ ನಂದಿ ಬಾಗಿಲಿಂದ ಎಂಟ್ರಿ ಆಗೋಣ ಇವಾಗ ನೋಡಿ ಇದು ನಂದಿ ಬಾಗ್ಲು ಡೋರ್ ಕೂಡ ಅಷ್ಟೇನೆ ಒಂದು ಒಳ್ಳೆ ಸಾಲಿಡ್ ಆದಂತ ಡೋರ್ ನ ಹಾಕಿದ್ದಾರೆ ಬನ್ನಿ ಇವಾಗ ನಂದಿ ಬಾಗಿಲಿಂದ ಎಂಟ್ರಿ ಆಗೋಣ ನಾರ್ತ್ ನಾರ್ತ್ ಡೋರ್ ನೋಡು ಈಗ ಮಾತ್ರ ಅಷ್ಟೇನೆ ನೋಡಿ ಹಾಲ್ ದೊಡ್ಡದಾಗಿದೆ ಹಾಲ್ ಇದು ಪಿಒಪಿ ವರ್ಕ್ ಎಲ್ಲ ಮಾಡಿ ಮುಗಿಸಿದಾರೆ ಆದ್ರೆ ಏನಂತಂದ್ರೆ ನಿಮ್ಗೆ ಉಡ್ ವರ್ಕೆ ಇಲ್ಲ ಅದನ್ನ ನೀವು ಮಾಡಿಸ್ಕೋಬೇಕು ಇಲ್ಲ ಅಂತ ಅಂದ್ರೆ ಅವರೇ ಮಾಡ್ಸ್ಕೊಡ್ತಾರೆ ಬೇಕಾದ್ರೆ ಹೇಳಿದ್ರೆ ಮಾಡಿಸ್ಕೊಡ್ತಾರೆ ಇದು ಟ್ವೆಂಟಿ ತರ್ಟಿಲಿ ಕಟ್ಟಿರುವಂತ ಮನೆ ಇದು ಗ್ರೌಂಡು ಫಸ್ಟ್ ಇದ್ರ ಖಾತಾ ಬಿ ಖಾತೆ ಬರುತ್ತೆ ಹ್ಮ್ ನಿಮ್ಗೆ ಆಲ್ರೆಡಿ ಡೋರ್ ಮತ್ತೆ ವೆಸ್ಟ್ ಫೇಸಿಂಗ್ ನಾರ್ತ್ ಡೋರ್ ಅಂತ ಹೇಳಿದೀನಿ ಬನ್ನಿ ಹಾಗಾದ್ರೆ ಮನೆ ನೋಡಕ್ ಹೋಗೋಣ ಇವಾಗ ವರ್ಕ್ ಅಂತೂ ಮಾಡಿಲ್ಲ ವರ್ಕ್ ಆಗಿಲ್ಲ ವರ್ಕ್ ನೀವು ಮಾಡ್ಕೊಳ್ಳೋದೇ ಒಳ್ಳೇದು ಅನ್ಸುತ್ತೆ ಯಾಕೆಂದ್ರೆ ನೀಟಾಗಿ ನಿಮ್ಗೆ ಇಷ್ಟ ಚೂಸ್ ಮಾಡಿ ಮಾಡ್ಕೋಬಹುದು ನಿಮ್ಗೆ ಯಾವ ಕಲರ್ ಬೇಕು ಅದನ್ನ ನೀವು ಚೂಸ್ ಮಾಡ್ಕೋಬಹುದು ಈಗ ನೀವು ಸುಮ್ನೆ ಯಾರೋ ಮಾಡಿರ್ತಾರೆ ಅದನ್ನ ನೀವು ಅದಕ್ಕಿಂತ ನೀವು ಮಾಡ್ಕೊಳ್ಳೋದೇ ಬೆಸ್ಟ್ ಅಂತ ನನಗನ್ಸ್ತ ಇದೆ ನೋಡಿ ಇದು ಪೂಜಾ ರೂಮು ಗಣೇಶ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಇದು ನನ್ನ ಲೆಫ್ಟ್ ಸೈಡ್ಗೆ ಮಾಮೂಲಿ ಆ ದೇವಮೂಲೆ ಬರುತ್ತೆ ಅಲ್ಲಿ ಒಂದು ರೂಮ್ ಮಾಡಿದ್ದಾರೆ ನೋಡಿ ಇದು ದೇವಮೂಲೆಗೆ ಇರುವಂತ ರೂಮ್ ಇದು ಬೆಳಕು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ರೂಮು ಅಷ್ಟೇ ಡಬಲ್ ಕಟ್ ಹಾಕಲ್ಲ ಇದು ಮಾಮೂಲಿ ಸಿಂಗಲ್ ಕಟ್ ಹಾಕಬಹುದು ಮತ್ತೆ ರೈಟ್ ಸೈಡ್ ಕಾಣಿಸ್ತಾ ಇದೆಯಲ್ಲ ಅದು ಇದು ಹಾಲ್ಗೆ ಅಟ್ಯಾಚ್ ಆಗಿರುವಂತಹ ಟಾಯ್ಲೆಟ್ ಇದು ಇದು ಮತ್ತೆ ಇದು ಕುಬೇರನ್ ಮೂಲೆ ಬೆಡ್ರೂಮು ಮಾಸ್ಟರ್ ಬೆಡ್ರೂಮ್ ಅಂತ ಏನ್ ಕರೀತಾರೆ ಅದು ಇಲ್ಲಿ ಡಬಲ್ ಕಟ್ ಬೇಕಾದ್ರೆ ಹಾಕೋಬಹುದು ನೀವು ಆರಾಮಾಗಿ ಹ್ಮ್ ಏನಿಲ್ಲ ಏನಂದ್ರೆ ಗಾಳಿ ಬೆಳಕೆಲ್ಲ ನೀಟಾಗಿ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ವೆಸ್ಟ್ ಪ್ಲೇಸ್ ಅಲ್ಲಿ ಇದು ರೋಡ್ ಸೈಡ್ ಬರುತ್ತಲ್ಲ ಇದು ರೋಡ್ ಸೈಡ್ ಬರುತ್ತೆ ಈ ಬೆಡ್ರೂಮ್ ರೋಡ್ ಸೈಡ್ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಅಟ್ಯಾಚ್ ಆಗಿರುವಂತ ಚಿಕ್ಕದಾಗಿ ಅಟ್ಯಾಚ್ ಆಗಿರುವಂತ ಟಾಯ್ಲೆಟ್ ಇದೆ ನೋಡಿ ಇದು ರೂಮ್ಗೆ ಅಟ್ಯಾಚ್ ಆಗಿರುವಂತದ್ದು ಮಾಸ್ಟರ್ ಬೆಡ್ರೂಮ್ಗೆ ನೋಡಿ ಬನ್ನಿ ಈಗ ಟಾಪ್ ಹೋಗೋಣ ಹಂಗಾರೆ ನೋಡಿ ಎದುರಿಗೆ ಕಾಣಿಸ್ತಾ ಇದೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಇದು ಟ್ವೆಂಟಿ ತರ್ಟಿ ಸೈಟ್ ಕಟ್ಟಿರುವಂತ ಮನೆ ಇದು ನೋಡಿ ಬಟ್ಟೆ ಒಗೆಯೋದಕ್ಕೆ ಇಲ್ಲಿ ಇಲ್ಲಿ ಕಲ್ಲು ಹಾಕಿದ್ದಾರೆ ಆಪ್ಷನ್ ಇದೆ ಕೈಲಿ ಒಗೆಯವ್ರು ಇಲ್ಲಿ ಒದ್ಕೋಬಹುದು ಮತ್ತೆ ಟ್ಯಾಂಕ್ ಕೂಡ ಇಟ್ಟಿದ್ದಾರೆ